ತಮಗೆಲ್ಲ ಹೇಳಿದಾಗೆ ತಾವು ಸಹ ನಮ್ಮ ರಮೇಶ್ ಅವರು ಹೇಳಿದ್ರು, ಯಾರು ಮಕ್ಕಳ ಬಗ್ಗೆ ಆಸಕ್ತಿ, ಮಕ್ಕಳಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಇರುತ್ತೆ ಅಂತ, ಅವರು ಸ್ಪೋರ್ಟ್ಸ್ ಬಗ್ಗೆ ಆಸಕ್ತಿ ಇರ್ಬೋದು, ಅಥವಾ ಅವ್ರಿಗೇನೋ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು, ಏನೋ ಒಂದು ಅವ್ರ ಮನಸ್ಸಿನ ನಮ್ಮ ಮನಸ್ಸಲ್ಲಿ ಆಸೆ ದೂರ ಅಂತಿರುತ್ತೆ, ನಾನು ಇಂಥದ್ದೇ ಆಗಬೇಕು ನಮ್ಮ ಮಗ ಅಂತ. ಆದರೆ ಅದನ್ನು ನಾವು ಯಾವತ್ತು ಆ ಒಂದು ಭಾವನೆಗೆ ನಾವು ಗಟ್ಟಿಬಿಡಬಾರದು. ಯಾಕೆಂದರೆ ನಮ್ಮ ಮಕ್ಕಳ ಅವರ ಒಂದು ಆಸೆ ಏನಿರುತ್ತೆ, ಅವರ ಒಂದು ಭವಿಷ್ಯ ಅವ್ರಿಗೆ ಗೊತ್ತಿರುತ್ತೆ, ನಾನು ಹಿಂಗೆ ಆಗಬೇಕು ನನಗೆ ಇದ್ದಂಥದ್ರಲ್ಲಿ. ಕೆಲವರು ಏನಿಲ್ಲ ಸಂಗೀತದಲ್ಲಿ, ಕೆಲವರು ಆಟಗಳಲ್ಲಿ ಇರ್ಬೋದು. ಇವತ್ತು ಎಂತೆಂಥ ಮಹಾನ್ ಚೇತನಗಳಿದ್ದಾರೆ ನಮ್ಮ ಭಾರತದಲ್ಲಿ. ಅದರಿಂದ ಮಕ್ಕಳ ಮೇಲೆ ನಾವು ಯಾವತ್ತೂ ಒತ್ತಡವನ್ನು ತರದೆ ಮಕ್ಕಳ ಜೊತೆ ಹೆಚ್ಚಿನ ಒಂದು ಸಭೆಯನ್ನು ಕಳಿಬೇಕು. ಜೊತೆಗೆ ನಮ್ಮ ಮಕ್ಕಳ ದಿನನಿತ್ಯದ ಒಂದು ಏನು ಅವರ ಕಾರ್ಯಕ್ರಮಗಳು, ಶಾಲೆ ಮುಗಿದ ನಂತರ ಮತ್ತು ಶಾಲೆಗೆ ಹೋಗಬೇಕಾದ್ರೆ ಹೋಗುವ ತನಕ ಅವರ ಆಕ್ಟಿವಿಟೀಸ್, ಅವರ ಏನು ನುಡಿಗಳು ಹೆಂಗಿರುತ್ತೆ, ಯಾರ ಜೊತೆಗಳು, ಅದನ್ನು ಸಹ ಗಮನಿಸಿ ನಮ್ಮ ಏನು ಈ ಒಂದು ಶಾಲೆಯಲ್ಲಿ ಇವತ್ತು ಉದ್ಘಾಟನೆ ಆಗಿದೆ, ಮತ್ತು ಶಾಲೆಗೆ ಬಂದಾಗ ಅವ್ರು ಎಷ್ಟು ದಿನ ಯಾವ ರೀತಿ ಇದು ಮಾಡ್ತಾರೆ, ಮತ್ತೆ ಶಾಲೆಯಲ್ಲಿ ಸಹ ಬಂದು ವಿಚಾರಣೆ ಮಾಡೋಂಥದ್ದು ಜವಾಬ್ದಾರಿಯನ್ನು ನಾವು ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಬಗ್ಗೆ ವಹಿಸಬೇಕು ಅಂತ ಹೇಳ್ತಾ, ಒಂದು ಪವಿತ್ರ ದಿವಸ, ಒಂದು ಸಂತೋಷದ ದಿವಸ, ಬಳೆರಾಯರು ಪರ್ಮಿಷನ್ ಕೊಟ್ಟರೆ ಸ್ವಲ್ಪ ಎಷ್ಟು ಮಾತಾಡಬೇಕೆಂದಿದ್ದೆ, ಆದರೆ ನನಗೆ ಅನಿಸ್ತದೆ ಬಳೆರಾಯರು ಬರುವರಿದ್ದಾರೆ. ಆದರೂ ಶ್ರೀ ರಮೇಶ್ವರ ಅವರ ಹಳೆಯ ವಿದ್ಯಾರ್ಥಿ ಅವರ ಅನುಭವ ಕೇಳಿಕೊಂಡು ನನಗೂ ಭಾಳ ಸಂತೋಷ ಆಗ್ತದೆ. ನಾನು ಬೆಳಗಾವಿನಲ್ಲಿ ಬೆಳಗಾವಿ ಧರ್ಮಾಧಿಕಾರಿ ಆಗಿದಾಗ ಒಂದು ದಿವಸ ಸುಮಾರು 4-5 ವರ್ಷ ಹಿಂದೆ ಒಬ್ಬ ಉನ್ನತ ಅಧಿಕಾರಿಗಳನ್ನು ಭೇಟಿಯಾಗಿ ಬಂದಿದ್ದರು, ಮತ್ತು ಅವರು ಸ್ಥಳೀಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿದ್ದರು, ಹೊಸಬರು ಅಂತ ಇವನ್ನು ಭೇಟಿಯಾಗಿ ನಾವೆಲ್ಲ ಮಾತುಕತೆ ಆಗಿದ ಮೇಲೆ ಅವರು ಹೇಳಿದ್ರು, ನಿಮ್ಮಲ್ಲಿ ನಾನು ಚಿಕ್ಕ ಒಂದು ವಿಷಯ ಕೇಳಬೇಕು ಅಥವಾ ಉಪಕಾರ ಕೇಳಬೇಕು. ಅದೇನೆಂದರೆ ನನ್ನ ಒಬ್ಬ ಟೀಚರ್, ನನ್ನ ಶಾಲೆ ಕಲಿಸಿದಂಥ ಸಿಸ್ಟರ್ಸ್ನವರು ಇಲ್ಲಿ ಬೆಳಗಾವಿಯಲ್ಲಿ ಇದ್ದಾರೆ ಅಂತ ನಾನು ಕೇಳಿದ್ದೇನೆ. ಮತ್ತು 45 ವರ್ಷಕ್ಕೆ ಹಾಸನದಲ್ಲಿ ನಮ್ಮ ಕ್ರೈಸ್ತ ಶಾಲೆಯಲ್ಲಿ ಅವರು ಕಲಿಸ್ತಾ ಇದ್ದರು. ಈಗ ಬಹುಶಃ ಬಹಳಷ್ಟು ವಯಸ್ಸಾಗಿರಬೇಕು, ಆದರೆ ಅವ್ರನ್ನ ನಾನು ಭೇಟಿ ಆಗಬೇಕು ಅಂತ ಹೇಳಿದಾಗ ನಾನು ಸ್ವಲ್ಪ ವಿಚಾರಿಸ್ಕೊಂಡು ಆ ಸಿಸ್ಟರ್ ಸುಮಾರು 15 ಕಿಲೋಮೀಟರ್ ಒಂದು ಚಿಕ್ಕ ಊರಲ್ಲಿ ಇದ್ದಾರೆ ಅಂತ ಕೂಡ ನನಗೆ ತಿಳಿಯಿತು. ಸರ್ ಬರ್ರಿ, ನಾವು ಹೋಗೋಣ, ಯಾಕಂದರೆ ಇಷ್ಟು ದೂರಿಂದ ನಾಳೆ ಬಂದಿರಿ, ಮತ್ತು ನಿಮ್ಮ ಶಿಕ್ಷಕರಿಗೆ ಗೌರವ ತೋರಿಸ್ಲಿಕ್ಕೆ ನಿಮ್ಮ ಮನಸ್ಸಿದಾಗ ನಾನು ಕೂಡ ಬರ್ತೀನಿ ಅಂತ ಬಂದಿ. ಆ ಕಾನ್ವೆಂಟ್ಗೆ ಹೋಗಿದ ಮೇಲೆ ಅವ್ರು ಹೇಳಿದರು, ಆ ಸಿಸ್ಟರ್ ಹೆಸರು ನನಗೆ ಗೊತ್ತಿಲ್ಲ, ಆದರೆ ನಾನು ಪರಿಚಯ ಮಾಡಲಿಕ್ಕೆ ನನಗೆ ಆಗ್ತದೆ ಅಂದ್ಕೊಂಡು ಸಿಸ್ಟರ್ ನೋಡಿದಾಗ, ಈ ಸಿಸ್ಟರ್ ಇಲ್ಲ, ಈ ಸಿಸ್ಟರ್ ಇಲ್ಲ, ಈ ಸಿಸ್ಟರ್ ಅಲ್ಲ, ನಾನು ಹೇಳಿದ್ರೆ ಎಲ್ಲ ಸಿಸ್ಟರ್ ಇಲ್ಲಿದ್ದೇನೆ. ಹಾಗಾದರೆ ಫಾದರ್ಗೆ ಅವರಿಗೆ ಸ್ವಲ್ಪ ತಮ್ಮ ಬಟ್ಟನ್ನು ತೋರಿಸ್ಲಿಕ್ಕೆ ಹೇಳ್ರಿ ಅಂತ ಹೇಳಿದರು. ಸಿಸ್ಟರ್ ಒಬ್ಬೊಬ್ಬರೇ ತೋರಿಸಿದ್ರು, ಈಗ ಅಂದ್ಕೊಂಡು ಈ ಸಿಸ್ಟರ್ ನನ್ನ ಟೀಚರ್ ಅಂತ ಹೇಳಿದರು. ಯಾಕಂದರೆ ಅವರ ಒಂದು ಬಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಮತ್ತು ಈ ಬಗ್ಗೆ ಸ್ವಲ್ಪ ಕುಟ್ಟದಾಗಿದ್ದ ಕಾರಣ ಅವರು ಗುರುತು ಹಿಡಿದಿದ್ದರು. ಅದಾದ ಮೇಲೆ ನಾನು ನೋಡಿದ ದೃಶ್ಯ ನನ್ನ ಕಣ್ಣಿನ ನೀರು ಬಂತು, ಮತ್ತು ಅವ್ರಿಗೆ ಕೂಡ. ಯಾಕಂದರೆ ಆ ಟೀಚರ್ ಆ ಸಿಸ್ಟರ್ ಶ್ರೀನಿವಾಸ್ ಮಗನೇ ಬಾ ಅಂದ್ಕೊಂಡು ಹೇಳಿದಾಗ, ಮತ್ತು ಒಂದು ಹೇಗೆ ಒಂದು ತಾಯಿ ಒಂದು ಮಗುವಿಗೆ ಒಪ್ಕೊಳ್ತಾಳೆ, ಹಾಗೆ ಅಷ್ಟು ದೊಡ್ಡ ಒಂದು ಆಫೀಸರ್ಗೆ ಒಪ್ಕೊಂಡು ಇಬ್ಬರು ಬರಲಿಕ್ಕೆ ಶುರು ಮಾಡಿದರು. ಬಂದನೀ ಬಂದನೀ ಜನನ ಮಾ
ನಾವು ಇವತ್ತೊಂದು ಒಳ್ಳೆ ಮಹತ್ವಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂದ್ರೆ 86 ವರ್ಷ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ಬೋದು ಅನ್ನೋದು ಬಹಳ ಕಷ್ಟವಾದದ್ದು. ಒಂದು ಹಂಚಿನ ಕಟ್ಟಡದಲ್ಲಿ ಇದ್ದಿದ್ದು ಎಷ್ಟೊಂದು ಭವ್ಯ ಕಟ್ಟಡವಾಗಿದೆ ಅಂತ ಹೇಳಿದ್ರೆ ಎಷ್ಟೊಂದು ಜನರ ಅವಿಶ್ರಾಂತವಾದ ಶ್ರಮ ಇದೆ ಮತ್ತು ಜನರ ಒಂದು ಸಪೋರ್ಟ್ ಜೊತೆಗೆ ಮ್ಯಾನೇಜ್ಮೆಂಟ್ ಅದು ಧರ್ಮಗುರುಗಳ ಆಶೀರ್ವಾದ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಅನ್ಸುತ್ತೆ. ನಿಜವಾಗಿಯೂ 86 ವರ್ಷದಲ್ಲಿ ನಮ್ಮ ಕಾರ್ಪೊರೇಟರ್ ಇಲ್ಲಿಯ ಒಬ್ಬ ಸ್ಟೂಡೆಂಟ್ ಅಂತ ಹೇಳೋದಕ್ಕೆ ಬಹಳ ಖುಷಿಯಾಗುತ್ತೆ ನನಗೆ. ಇಂಥ ಒಳ್ಳೊಳ್ಳೆ ಸಮಾಜ ಸೇವಕರನ್ನ ಈ ಸ್ಕೂಲ್ ಕೊಟ್ಟಿದೆ. ಒಂದು 4 ವರ್ಷದಿಂದ 95%ಗಿಂತ ಜಾಸ್ತಿ ಪಡೆದು ಈ ಒಂದು ಬೆಂಗಳೂರು 03ನಲ್ಲೇ ವಿಭಾಗದಲ್ಲೇ ಪ್ರಥಮ ಸ್ಥಾನ ಇದೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಇವತ್ತಿನ ಕಾರ್ಯಕ್ರಮ ಬಹಳ ಅರ್ಥಪೂರ್ಣ ಮತ್ತು ಶ್ಲಾಘನೀಯ ಆಗಿದೆ. ನಮ್ಮ ಸಂತ ಗಣೇಶ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆಗೆ ಹಿಂದೆ ನಾವು ಇದೇ ಶಾಲೆಯಲ್ಲಿ ಓದಿದ್ದಂಥ ವಿದ್ಯಾರ್ಥಿ ನಾನು. ಹಾಗೆ ಹೆಚ್ಚು ಇನ್ನು ಇಲ್ಲಿ ಈಗ ಒಳ್ಳೆಯ ಒಂದು ಸುಂದರವಾದಂಥ ಒಂದು ಭವ್ಯ ಬಂಗಲೆ ಆಗಿದೆ. ಒಂದು ಎಲ್ಲ ಏನು ಸರ್ಕಾರಿ ಶಾಲೆಗಳು ಕೆಲವು ಎಲ್ಲ ಕನ್ನಡ ಮಾಧ್ಯಮ ಶಾಲೆಗಳನ್ನು ಮೀರಿಸುವಂಥ ಒಂದು ಶಾಲೆ, ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಕಟ್ಟಡ ಆಗಿದೆ. ಮತ್ತು ಒಳ್ಳೆಯ ಒಂದು ವಿದ್ಯಾಭ್ಯಾಸ ಮಾಡುವಂಥ ಸ್ಥಳವೂ ಸಹ ಇದು. ಅನೇಕ ನಾನು ಸಹ ಇಲ್ಲಿ ಹೋದರೆ ಇವತ್ತು ಒಂದು ಕಾರ್ಪೊರೇಟ್ ಆಗಬೇಕು ಅಂತಂದರೆ ನಮಗೆ ಇಲ್ಲಿ ಬಹುಶಃ ಫಸ್ಟ್ ಬುನಾದಿನೇ ಇಲ್ಲಿ ಒಳ್ಳೆಯ ಒಂದು ಇದು. ಅದೇ ರೀತಿ ಅನೇಕ ಜನ ಇಲ್ಲಿ ಓದಿರ್ತಕ್ಕಂಥ ಒಳ್ಳೊಳ್ಳೆಯ ಒಂದು ಉತ್ತಮವಾದಂಥ ಒಂದು ಇದರಲ್ಲಿ ತೊಡಗಿದ್ದಾರೆ. ಇಲ್ಲಿ ಹೋದಂಥ ಎಲ್ಲ ಮಕ್ಕಳಿಗೂ ಸಹ ಒಳ್ಳೆಯ ಭವಿಷ್ಯ ಇದೆ ಮತ್ತು ಉತ್ತಮವಾದಂಥ ಒಂದು ಭವಿಷ್ಯ ಎಲ್ಲರಿಗೂ ರೂಪಿಸಲಿ. ಮತ್ತು ಈ ಕಟ್ಟಡ ಕಟ್ಟಿರ್ತಕ್ಕಂಥವ್ರು ಮತ್ತು ಈ ಇದಕ್ಕೆ ಶ್ರಮ ಪಟ್ಟಂಥವ್ರು ಎಲ್ಲರಿಗೂ ಸಹ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ. ಸಂದರ್ಭದ ಶಾಲೆಯ ಈ ಒಂದು ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ಗಣ್ಯಾತಿ ಗಣ್ಯರುಗಳು, ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಸಬ್ ಡಿವಿಷನ್ನ ಎಸಿಪಿ ಸಾಹೇಬರಾದ ರಮೇಶ್ ಅವರು ಹಾಗೂ ಈ ಭಾಗದ ಜನಪ್ರಿಯ ನಾಯಕರಾಗಿರುವ ಆಂಜಿನಪ್ಪನವರು ಹಾಗೂ ಧರ್ಮೋಪದೇಶಿಗಳು ಹಾಗೂ ಈ ಶಾಲೆಯ ಪ್ರತಿಯೊಬ್ಬ ಶಿಕ್ಷಕ ವೃಂದದವರಿಗೂ ನಾನು ಈ ಒಂದು ಸುಸಂದರ್ಭದಲ್ಲಿ ಅಭಿನಂದನೆ ಕೋರುತ್ತೇನೆ. ಕಾರಣ ಈ ಒಂದು ಶಾಲೆ ನಮಗೆ ದೇವಸ್ಥಾನ ಇದ್ದ ಹಾಗೆ. ನಾವು ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿರುವ ಸವಿ ನೆನಪುಗಳು ಹಾಗೂ ಈ ಶಾಲೆಯ ಕಟ್ಟಡಗಳು ಅನೇಕ ಅನುಭವಗಳು ಹಾಗೂ ಸವಿ ನೆನಪುಗಳನ್ನು ಒಳಗೊಂಡಿದೆ. ಈ ಶಾಲೆಯ ಮೇಲೆ ನಮಗೆ ಒಂದು ಹೆಮ್ಮೆ ಅಂತ ನಾವು ಹೇಳ್ಬೋದು. ಕಾರಣ ಇಲ್ಲಿ ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ವ್ಯಾಸಂಗ ಮಾಡಿರುವ ಪ್ರತಿಯೊಂದು ನೆನಪುಗಳನ್ನು ಮೆಲುಕಾಕುತ್ತಾ ಇಂದಿನ ಒಂದು ಕಟ್ಟಡ ಈ ಶಾಲೆಯ ಹೊಸ ಕಟ್ಟಡ ಕಟ್ಟಿರೋದ್ರಿಂದ ಈ ಭಾಗದ ನಮ್ಮ ಸ್ನೇಹಿತರುಗಳು ನನ್ನ ಜೊತೆ ಓದಿರುವ ಅನೇಕ ಸಹಪಾಠಿಗಳು ಒಂದು ವಿಜೃಂಭಣೆಯಿಂದ ಈ ಹಬ್ಬನ ಆಚರಿಸ್ತಾ ಇದ್ದೀವಿ. ಇಲ್ಲಿ ಬೇಗೂರಿನ ಸಂತ ತೆರೆಸಾ ಹಿರಿಯ ಹಾಗೂ ಪ್ರಾಥಮಿಕ ಪ್ರೌಢಶಾಲೆ ಎಂಬ ಹೆಸರು ಅನಾದಿ ಕಾಲದಿಂದಲೂ ಸುಮಾರು ಒಂದು 86 ವರ್ಷಗಳಿಂದಲೂ ಚಾಲ್ತಿಯಲ್ಲಿದೆ. ಈ ಒಂದು ಶಾಲೆಯಲ್ಲಿ ಓದಿ ಉನ್ನತ ವ್ಯಾಸಂಗ ಮಾಡಿ ಸಮಾಜದ ಹಲವು ಭಾಗಗಳಲ್ಲಿ ಉನ್ನತ ಅಧಿಕಾರಿಗಳಾಗಿ, ಕೆಲವರು ಶಿಕ್ಷಕರಾಗಿದ್ದಾರೆ, ಕೆಲವರು ಪೊಲೀಸ್ ಅಧಿಕಾರಿಗಳಾಗಿದ್ದಾರೆ, ಕೆಲವರು ಸರ್ಕಾರದ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಸಂತ ತೆರೇಸಾ ಶಾಲೆಯ ನೂತನ ಕಟ್ಟಡದ ಪ್ರಾರಂಭೋತ್ಸವ 86 ವರ್ಷಗಳ ಕನಸು ಇವತ್ತು ನೆರವೇರಿದೆ. ಇದಕ್ಕೆಲ್ಲ ಕಾರಣರಾದವರು ಪರಮ ಪೂಜ್ಯ ಡಾಕ್ಟರ್ ಪೀಟರ್ ಮಚಾದವರು. ಅವರು ಬೆಂಗಳೂರಿನ ಮಹಾಧರ್ಮಾಧ್ಯಕ್ಷರು ಹಾಗೂ ನಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ನಮ್ಮನ್ನೆಲ್ಲರನ್ನೂ ಕೂಡ ಉತ್ತಮವಾದ ಅಭಿವೃದ್ಧಿಯ ಪಥದಲ್ಲಿ ನಡೆಸುತ್ತಾ ಹೋಗುತ್ತಿರುವರು. ಇನ್ನೂ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಶಾಲೆಯ ಈ ಒಂದು ನೂತನ ಕಟ್ಟಡದ ಪ್ರಾರಂಭೋತ್ಸವಕ್ಕೆ ಕಾರಣಕರ್ತರು ಅಂತ ಹೇಳಿದ್ರೆ ನಮ್ಮ ಶಾಲಾ ವ್ಯವಸ್ಥಾಪಕರು ವಂದನೀಯ ಸ್ವಾಮಿ ಸಹಾಯ. ಈ ಶಾಲೆಯಲ್ಲಿ ನಾವು 10 ವರ್ಷ ಒಂದು ಮಣ್ಣಿನ ಮುಖ್ಯಂತರ ಆಗಿದ್ದಂಥ ಒಂದು ಆಕೃತಿಯನ್ನು ಕೊಟ್ಟಿದ್ದಾರೆ. ಈ ಸಂಘದ ಶಾಲೆಯನ್ನು 10 ವರ್ಷ ವ್ಯಾಸಂಗ ಮಾಡಿದ್ದೇವೆ. ಇದೇ ಥರ ನಮ್ಮ ಮುಂದಿನ ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಬಹುದು. ಅದಕ್ಕೆ ನಾವು ಮಾಡಿದಂಥ ವ್ಯಾಸಂಗಕ್ಕಿಂತ ಉತ್ತಮ ರೀತಿಯಲ್ಲಿ ಉತ್ತಮ ದರ್ಜೆಯಲ್ಲಿ ಈ ಶಾಲೆಯನ್ನು ನ್ಯೂ ಕಟ್ಟಡವನ್ನು ಕಟ್ಟಿದ್ದಾರೆ. ಇದನ್ನು ದಾನಿಗಳು ನಮ್ಮ ಫಾದರವರು ತುಂಬ ನಾವು ಅವ್ರನ್ನ ನೆನೆಸ್ಕೊತಾ ಇದ್ದೀವಿ. ಪ್ಲಸ್ ಅವರಿಗೆ ನಾವು ನಮ್ಮ ಮನಸ್ಸಿನವಾಗಿ ಕೃತಜ್ಞತೆ. ಈ ದಿನ ನಮಗೆ ತುಂಬ ಸಂತೋಷಕರವಾದ ದಿನವಾಗಿದೆ. ಏಕೆಂದರೆ ಈ ದಿನ ನಮ್ಮ ಶಾಲಾ ಕಟ್ಟಡ ಹೊಸದಾಗಿ ನಿರ್ಮಿಸಿದ ಶಾಲಾ ಕಟ್ಟಡ ಇವತ್ತು ಉದ್ಘಾಟನೆಗೊಂಡಿದೆ. ಇದರ ಪ್ರಯೋಜನವನ್ನು ಅನೇಕ ನಮ್ಮ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳ ಜನ
ಸದುಪಯೋಗ ಮಾಡಿ ಪಡೆದುಕೊಳ್ಳಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿ ಮಾಡಿಕೊಡುತ್ತೇನೆ. ಆಗಿನ ಕಾಲದಲ್ಲಿ ಆಗ ಸುಮಾರು 10 ವರ್ಷಗಳ ಹಿಂದೆ ಇಂಜಿನ್ ಸ್ಕೂಲ್ ಮಳೆ ಬದಲಿಸಿದ್ದ ಈಗ ಹೊಸ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ನಮ್ಮ ಪಾದದ ಸಹಾಯರಾಜರಿಗೂ ತುಂಬ ಹೃದಯ. ಹಳೆಯ ಕಾಲಕ್ಕೆ ಇದು ಕಂಪೇರ್ ಮಾಡಿದರೆ ಈಗ ಮಾಡಿರೋದು ಬಹಳ ಉತ್ತಮವಾಗಿದೆ. ನಾನು ಈಗ ನಮ್ಮ ವ್ಯವಸ್ಥಾಪಕರಾದ ವಂದನೆ ಸಹಾಯರಾದವರಿಗೆ ಬಹಳ ಉತ್ತಮವಾದ ವಂದನೆಗಳನ್ನು ತಿಳಿಸುತ್ತೇನೆ.